ಇನ್ನು ಇದೇ ಸಭೆಯಲ್ಲಿ ಜನಶಕ್ತಿ ಮುಂದೆ ಯಾವ ಶಕ್ತಿ ಕೂಡ ನಡೆಯಲ್ಲ ಅಂತ ಪ್ರಮುಖವಾಗಿ ಜಂಟಿಯಾಗಿ ನಿಂತಿರುವಂತಹ ಉಮೇದುವಾರಿಕೆ ಸಲ್ಲಿಸಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸ್ಟೇಟ್ಮೆಂಟ್ ಈಗ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಕನಕಪುರದಲ್ಲಿ ಒಂದೊಂದು ಮತಕ್ಕೂ ಕೂಡ ಬಹಳ ಸ್ವಾಭಿಮಾನ ಹಾಗೂ ಪಾವಿತ್ರ್ಯತೆ ಇದೆ. ಟೀಕೆಗಳು ಸಾಯ್ತಾವೆ, ಕೆಲಸ ಮಾತ್ರ ಉಳಿಯುತ್ತೆ ಅಂತ ಮಂಜುನಾಥ್ ಅವರು ನುಡಿದಿದ್ದಾರೆ. ಯಾಕೆಂದ್ರೆ ಜನಶಕ್ತಿ ಮುಂದೆ ಯಾವ ಶಕ್ತಿಯೂ ಕೂಡ ಉಳಿಯೋದಿಲ್ಲ. ಹೀಗಾಗಿ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರು ಅವರ ಹೃದಯಗಳು ಒಂದಾಗಿದೆ, ಅವರ ಮನಸ್ಸುಗಳು ಅರಳಿದೆ ಅಂತಲೇ ಹೇಳ್ತೀನಿ ಇವತ್ತು. ಹೀಗಾಗಿ ತಮ್ಮ ತಮ್ಮ ಮನಸ್ಸುಗಳು ಇವತ್ತು ಎಲ್ಲ ಒಂದಾಗಿರೋದ್ರಿಂದ ಇವತ್ತು ಯೋಗೇಶ್ವರ್ ಅವರು ಹೇಳಿದರು, ಈ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕನಕಪುರದಲ್ಲಿ ಯಾವ ರೀತಿ ಮತ ಬರುತ್ತೆ ಅಂತ. ನನ್ನ ಅರ್ಥದಲ್ಲಿ ಕನಕಪುರದಲ್ಲಿ ಬರತಕ್ಕಂತ ಒಂದೊಂದು ಮತಕ್ಕೂ ಬಹಳ ಸ್ವಾಭಿಮಾನ ಇದೆ ಅಂತ ಹೇಳ್ಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ವಿನಯ್. ವಿನಯ್, ಒಂದ್ ಕಡೆಗೆ ಸೋಲು ಗೆಲುವಿನ ವಿಚಾರದಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇತ್ತು, ಡಿ ಕೆ ಸುರೇಶ್ ಅವರ ಗೆಲುವಿನ ವಿಚಾರದಲ್ಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಸಿಪಿವೈ. ಇನ್ನೊಂದು ಕಡೆಗೆ ಜನರ ಶಕ್ತಿಯ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಮಂಜುನಾಥ್ ಅವರು ತಿಳಿಸಿದ್ದಾರೆ. ಈ ಕಡೆ ಸ್ವರ್ಗಕ್ಕೂ ನರ್ಕಕ್ಕೂ ಹೋಗೋದಕ್ಕೆ ಕ್ರೈಟೀರಿಯಾ ಈ ಚುನಾವಣೆಯ ಒಂದೊಂದು ಮತಗಳು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಮುನಿರತ್ನ ಅವರು. ಟೋಟಲ್ ಆಗಿ ಬಿಜೆಪಿ ನಾಯಕರ ಪ್ರತಿ ಮಾತುಗಳು ಕಾಂಗ್ರೆಸ್ನ ವಿರುದ್ಧ ಹೇಗೆ ಪ್ರಯೋಗ ಆಗಿದೆ, ಎಷ್ಟು ಮಟ್ಟಿಗೆ ಇದೆಲ್ಲ ನಾಟಬಹುದು ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಮಮತಾ, ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡ್ತಾ ಇದೆ. ಹಾಗಾಗಿ ಆ ನಾಯಕರ ನಡುವೆ ವಾಕ್ ಸಮರಗಳು ಕೂಡ ಏರ್ಪಡ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಇವತ್ತು ಡಿ ಸಿ ಎಂ ಡಿ ಕೆ ಶಿ ಸ್ವಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಸಭೆಯನ್ನು ನಡೆಸುವಂತ ಮೂಲಕ ಕಾಂಗ್ರೆಸ್ನ ಡಿ ಕೆ ಬ್ರದರ್ಸ್ಗೆ ಟಕ್ಕರ್ ಕೊಡುವಂತ ಕೆಲಸವನ್ನು ಕೂಡ ಇವತ್ತು ಮಾಡಿರುವಂತದ್ದು. ಇವತ್ತು ಕನಕಪುರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನ ನಡೆಸುವಂತ ಮೂಲಕ ಸಾಕಷ್ಟು ರೀತಿಯ ತಂತ್ರಗಾರಿಕೆಯನ್ನ ನಡೆಸಿದ್ರು. ಬಹಳ ಪ್ರಮುಖವಾಗಿ ಈ ಒಂದು ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಸಾಕಷ್ಟು ರೀತಿಯ ಒಂದಷ್ಟು ಕಾರ್ಯಕರ್ತರನ್ನ ಉರುಪು ತುಂಬಿಸುವಂತ ಉರಿದುಂಬಿಸುವಂತ ಕೆಲಸವನ್ನು ಕೂಡ ಬಿಜೆಪಿ ನಾಯಕರು ಹಾಗೂ ಜೆ ಡಿ ಎಸ್ ನಾಯಕರು ಮಾಡಿರುವಂತದ್ದು. ಇವತ್ತಿನ ಸಭೆಯಲ್ಲಿ ಮಾತನಾಡಿದಂತ ಸಿ ಪಿ ಯೋಗೇಶ್ವರ್ ಅವರು, ಹಿಂದೆ ಡಿ ಕೆ ಸುರೇಶ್ ಅವರು ಎಂ ಪಿ ಆಗ್ಲಿಕ್ಕೆ ನಾನು ಕೂಡ ಸಹಾಯವನ್ನ ಮಾಡಿದೆ, ಡಿ ಕೆ ಶಿವಕುಮಾರ್ ಅವರು ಬಂದು ನನ್ನ ಬಳಿ ಕೇಳ್ಕೊಂಡಾಗ ನಾನು ಅವರಿಗೆ ಸಹಾಯವನ್ನ ಮಾಡಿದೆ, ಆದ್ರೆ ಈ ಚುನಾವಣೆಯಲ್ಲಿ ಆ ರೀತಿ ನಡೆಯಲ್ಲ ಅನ್ನೋಂತ ಮಾತನ್ನ ಹೇಳಿದ್ರೆ, ಮುನಿರತ್ನ ಅವರು ಈಗ ನಡೀತಾ ಇರುವಂತದ್ದು ರಾಮ ರಾವಣರ ಯುದ್ಧ, ಇದರಲ್ಲಿ ರಾಮನನ್ನ ಗೆಲ್ಲಿಸಿ ನಾವು ಪಾರ್ಲಿಮೆಂಟ್ಗೆ ಕಳಿಸ್ಬೇಕು ಅನ್ನೋಂತ ಮಾತನ್ನ ಹೇಳಿದ್ರು. ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಮತ ಹಾಕಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ, ಇಲ್ಲವಾದ್ರೆ ನಿಮಗೆ ಯಮ ಕಾಯ್ತಿರ್ತಾನೆ, ನರ್ಕಕ್ಕೆ ಹೋಗ್ತೀರಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಇದಾದ ಬಳಿಕ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಮಾತನಾಡಿ ಇಲ್ಲಿ ಸಾಕಷ್ಟು ರೀತಿಯ ಯಾವುದೇ ವಿಚಾರ ಇದ್ರೂ ಕೂಡ ನಾನು ನೇರವಾಗಿ ಮಾತನಾಡ್ತೀನಿ, ಮುಕ್ತವಾಗಿ ಕಾರ್ಯಕರ್ತರ ಜೊತೆ ಇರ್ತೀನಿ, ನಿಮ್ಮ ಜೊತೆ ಇರ್ತೀನಿ, ಹಾಗಾಗಿ ನನ್ನನ್ನು ಬೆಂಬಲಿಸಿ, ಇಲ್ಲಿ ಶಕ್ತಿ ಎಲ್ಲ ಶಕ್ತಿ ಇದ್ರೂ ಕೂಡ ಜನಶಕ್ತಿ ಮುಂದೆ ಯಾವುದೇ ಶಕ್ತಿ ನಡೆಯಲ್ಲ, ಹಾಗಾಗಿ ಬೇರೆ ಯಾವುದೇ ಶಕ್ತಿಗೂ ಕೂಡ ನೀವು ಹೆದರಬೇಡಿ ಅಂತ ಡಿ ಕೆ ಬ್ರದರ್ಸ್ಗೆ ಟಾಂಗ್ ಅನ್ನು ಕೊಡುವಂಥ ಕೆಲಸವನ್ನು ಮಾಡೋದು. ಅಂದರೆ ಕನಕಪುರದಿಂದಲೇ ಒಂದು ರೀತಿ ಪ್ರಚಾರ ಕಣವನ್ನು ಮತ್ತಷ್ಟು ಉರಿದುಂಬಿಸುವಂಥ ಕೆಲಸವನ್ನು ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಮಾಡ್ತಾ ಇರುವಂಥದ್ದು ಮಮತಾ. ರೈಟ್, ಧನ್ಯವಾದ ವಿನಯ್.